ಮಗನಿಗೆ ಮಾತ್ರ ರಾಜನಾಗುವಂತ ಅವಕಾಶ ಇದ್ದಿದ್ರೆ ನಾವು ನೀವು ಎಲ್ಲಕ್ಕಾಗ್ತಿತ್ತು? ಗೊತ್ತಿಲ್ಲ, ನಿಮ್ದು ಶಾನ್ಭೋಗರ ಮನೆ ಹೌದೋ ಇಲ್ವೋ ಅಲ್ವೋ? ಶಾನ್ಭೋಗರ ಮನೆನಾ ನಿಮ್ದು? ಚರ್ಚೆ ವಿಷಯ ಅದಲ್ಲ. ಶಾನ್ಭೋಗರ ಮನೆ ಆಗಿದ್ರೆ ಶಾನ್ಭೋಗರ ಮಕ್ಕಳಿಗೆ ಶಾನ್ಭೋಗ್ಯ ಸಿಕ್ತಿತ್ತು, ಪಟೇಲ್ರ ಮನೆ ಆಗಿದ್ರೆ ಪಟೇಲ್ರ ಮಕ್ಕಳಿಗೆ ಪಟೇಲ್ಕೆ ಸಿಕ್ತಿತ್ತು. ನಮ್ದು ಗೌಡ ನಮ್ಗೆ ನಾವು ಶಾನ್ಭೋಗರ ಮನೆಯಿಂದಲೂ ಬಂದಿರ್ಲಿಲ್ಲ, ಪಟೇಲ್ರ ಮನೆಯಿಂದಲೂ ಬಂದಿರ್ಲಿಲ್ಲ. ನನಗೆ ಯಾರನ್ನು ನೋವು ಮಾಡೋ ಉದ್ದೇಶ ಇಲ್ಲ, ಯಾರನ್ನು ಟಾರ್ಗೆಟ್ ಮಾಡಿಲ್ಲ. ಯಾಕೆ ಅಸತ್ಯದ ಪ್ರತಿಪಾದಕರು ಅಂತ ಬೆಂತಟ್ಟೆ ಮೊಟ್ಟೆ ಹಾಕಿ ನೋಡ್ಕೋತಾರ ಗೊತ್ತಿಲ್ಲ ನನಗೆ. ವಿಷಯ ಹೇಳಿ, ವಿಷಯ ಅಧ್ಯಕ್ಷರೇ. ಸರಿ ಸರಿ ಅಧ್ಯಕ್ಷೆ. ಅಂಬೇಡ್ಕರ್ ಅವರ ಸಂವಿಧಾನದ ಕಾರಣಕ್ಕಾಗಿ ಅಧ್ಯಕ್ಷರೇ ನಾವು ಈ ಸದನಕ್ಕೆ ಬರೋಕೆ ಸಾಧ್ಯ ಆಯಿತು, ಎಲ್ರಿಗೂ ಮತದ ಹತ್ತು ಸಿಕ್ತು. ಅವಾಗ ಅವ್ರು ಒಂದು ಮಾತು ಹೇಳಿದರು, ನಾನೊಂದು ಬ್ರಹ್ಮಾಸ್ತ್ರ ಕೊಟ್ಟಿದ್ದೇನೆ, ಇದನ್ನು ಅರ್ಥ ಬಡಿಸಿದ್ರೆ ಅವರು ಭಾಗ್ಯದ ಬಾಗಿಲು ತೆಗಿತಕ್ಕಂಥ ಬ್ರಹ್ಮಾಸ್ತ್ರ ಆಗತ್ತೆ, ಇದನ್ನು ಅರ್ಥ ಬಡಿಸಿದ್ರೆ ರಾಷ್ಟ್ರದ ಭಾಗ್ಯೋದಯವನ್ನು ನಿರ್ಮಿಸ್ತಕ್ಕಂಥ ಬ್ರಹ್ಮಾಸ್ತ್ರ ಆಗತ್ತೆ. ಯಾವುದು ಕೊಟ್ಟಿದ್ದವರು? ಮತದ ಹಕ್ಕು. ಮತದ ಹಕ್ಕಿನಲ್ಲಿ ಜಾತಿ ತಾರತಮ್ಯ ಇಲ್ಲ, ವರ್ಗ ತಾರತಮ್ಯ ಇಲ್ಲ, ಶಿಕ್ಷಿತ ಅಶಿಕ್ಷಿತ ಇಲ್ಲ, ಯಾವುದೇ ತಾರತಮ್ಯ ಇಲ್ಲದೆ ಮತದ ಹಾಕ್ಬಿಟ್ರೆ ಹೆಣ್ಣು ಗಂಡು ಭೇದ ಇಲ್ಲ, ಎಲ್ಲರಿಗೂ ಮತದ ಹಕ್ಕು ಕೊಟ್ರು. ಆ ಮತದ ಹಕ್ಕನ್ನ ನಾವೆಲ್ಲರೂ ಅರ್ಥ ಬೆಳೆಸಿದ್ರೆ ನಿಮ್ಮ ಭಾಗ್ಯದ ಬಾಗಿಲು ತೆಗಿತಕ್ಕಂಥ ಬ್ರಹ್ಮಾಸ್ತ್ರ ಇದು, ನಾನು ನಿಮಗೆ ಕೊಟ್ಟಿದ್ದೀನಿ ಅಂತಕ್ಕಂತ ಮಾತು ಹೇಳಿದ್ರು ಅಧ್ಯಕ್ಷರೇ. ಅಂತ ಒಂದು ಬ್ರಹ್ಮಾಸ್ತ್ರವನ್ನು ಅವ್ರು ಕೊಟ್ರು. ಈಗ ಹೇಗಾಗ್ತಿದೆ ಮುಂದಿನ ನಾನು ಉದ್ದ ಹೇಳಕ್ ಹೋಗಲ್ಲ. ಇದುವರೆಗೂ 104 ಬಾರಿ ಸಂವಿಧಾನ ತಿದ್ದುಪಡಿ ಆಗಿದೆ, 104 ಬಾರಿ ತಿದ್ದುಪಡಿ ಆಗಿದೆ. 75 ಬಾರಿ ತಿದ್ದುಪಡಿ ಆಗಿರೋದು ಕಾಂಗ್ರೆಸ್ ಆಡಳಿತದ ಅವಧಿಯಲ್ಲಿ. 70 ಬಾರಿ ತಿದ್ದುಪಡಿ ಆಗಿರೋದು ಅಧ್ಯಕ್ಷರೇ. 9 ಬಾರಿ ಜನತಾ ಪರಿವಾರದ ಕಾಲದಲ್ಲಿ, 20 ಬಾರಿ ಬಿಜೆಪಿ ಆಡಳಿತದ ಅವಧಿನಲ್ಲಿ, ಅದರಲ್ಲಿ ನರೇಂದ್ರ ಮೋದಿಯವರ ಆಡಳಿತದ ಅವಧಿಯಲ್ಲಿ 6 ಬಾರಿ ತಿದ್ದುಪಡಿ, 14 ಬಾರಿ ಅಟಲ್ ಬಿಹಾರಿ ವಾಜಪೇಯಿಯವರ ಆಡಳಿತದ ಅವಧಿಯಲ್ಲಿ ತಿದ್ದುಪಡಿಯಾಗಿದೆ. ತಿದ್ದುಪಡಿನಲ್ಲಿ ಖಂಡಿತ ಅವಕಾಶ ಇದೆ, ಆದರೆ ಮೂಲಭೂತ ಹಕ್ಕನ್ನು ಕರ್ಟೈಲ್ ಮಾಡುವ ಅಧಿಕಾರ ಇಲ್ಲ ತಿದ್ದುಪಡಿನಲ್ಲಿ. ಮೂಲಭೂತ ಹಕ್ಕನ್ನು ಕಿತ್ಕೊಳ್ಳುವಂಥ ಅಧಿಕಾರ ಇಲ್ಲ ಅಧ್ಯಕ್ಷರೇ. ಆದರೆ 42ನೇ ತಿದ್ದುಪಡಿ ತಂದಾಗ ನೀವು ತುರ್ತು ಪರಿಸ್ಥಿತಿ ತಂದರು, ಮೀಸಾ ಆ್ಯಕ್ಟ್ ತಂದರು, DIR ತಂದರು. ಮೀಸಾ ಆ್ಯಕ್ಟ್ ತಂದು ಇನ್ನೆಲ್ಲ ಈ ಗೋಲಕ್ನಾಥ್, ಸ್ಟೇಟ್ ಆಫ್ ಪಂಜಾಬ್, ಕೇಶವಾನಂದ ಭಾರತಿ ಎಲ್ಲ ಕೋರ್ಟ್ ಮಾಡಿದ್ದಾರೆ. ಅದರ ಬಗ್ಗೆ ನಾನು ಹೇಳಕ್ ಹೋಗಲ್ಲ. ತುರ್ತು ಪರಿಸ್ಥಿತಿ ಕಾಲದಲ್ಲಿ 253 ಜನ ಪತ್ರಕರ್ತರನ್ನ, ಅದರಲ್ಲಿ 110 ಜನ ಮೀಸಾದಲ್ಲೇ ಬಂದಿಯಾಗಿ ಇಟ್ಟಿದ್ರು, 52 ಜನ ವಿದೇಶಿ ಪತ್ರಕರ್ತರ ಮಾನ್ಯತೆಯನ್ನ ರದ್ದುಪಡಿಸಿದ್ರು, 30 ಹೆಚ್ಚು ಸಂಸದರು, ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ನಾವು ಏನ್ ತಪ್ಪು ಮಾಡಿದ್ದೇವೆ ಅಂತ ಗೊತ್ತಿಲ್ಲದೆ ಜೈಲಲ್ಲಿದ್ರು. ತಪ್ಪು ಮಾಡಿದೀವಿ ಅಂತ ಗೊತ್ತಿದ್ದು ಅಥವಾ ಇಂಥ ತಪ್ಪಿನ ಕಾರಣಕ್ಕೆ ಹೋಗಿ ಜೈಲಿಗಿರೋದು ಬೇರೆ, ನಾವೇನ್ ತಪ್ಪು ಮಾಡಿದ್ವಿ ಅಂತಲೇ ಗೊತ್ತಿರಲಿಲ್ಲ. ಇಲ್ಲಿ ದೇವೇಗೌಡರು, ರಾಮಕೃಷ್ಣ ಹೆಗಡೆ, ಇವರು ಒಳಗೊಂಡಂತೆ ಅಟಲ್ಜಿ, ಅಡ್ವಾನಿ, ಜಯಪ್ರಕಾಶ್ ನಾರಾಯಣ್, ರಾಜನಾರಾಯಣ್, ಇವರೆಲ್ಲರೂ ಒಳಗೊಂಡಂತೆ ಜಾರ್ಜ್ ಫರ್ನಾಂಡಿಸ್, ಏನ್ ತಪ್ಪು ಅಂತ ಗೊತ್ತಿಲ್ಲದಲೇ ಜೈಲಲ್ಲಿದ್ರು ಅಧ್ಯಕ್ಷರೇ. ಆಗ ಸಾಲಿಸಿಟರ್ ಜನರಲ್ಲು ನೀರೆಂಡೆ ಅವ್ರು ಹೇಳ್ತಾರೆ, ಬಂಧಿತರನ್ನು ಜೈಲಿನಲ್ಲಿ ಸಾಯಿಸಿದ್ರು ನ್ಯಾಯಾಲಯ ಪ್ರಶ್ನಿಸುವ ಹಾಗಿಲ್ಲ. ನ್ಯಾಯಾಲಯ ಬಂಧಿತರನ್ನು ಜೈಲಲ್ಲಿ ಸಾಯಿಸಿದ್ರೂ ನ್ಯಾಯಾಲಯ ಪ್ರಶ್ನೆ ಮಾಡೋ ಹಾಗಿಲ್ಲ. ಇದು ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಮಾಡಿದ ಅಪಚಾರ, ಇದು ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಮಾಡಿದಂಥ ಅಪಚಾರ. ಇನ್ನು ಅಂಬೇಡ್ಕರ್ ಅವ್ರನ್ನ ಬದುಕಿದ್ದಾಗ ಯಾರ್ಯಾರು ಹೇಗೆ ನಡೆಸ್ಕೊಂಡ್ರು ಭಾಳ ಚರ್ಚೆ ಆಗಿದೆ, ನಾನು ಹೇಳಕ್ ಹೋಗಲ್ಲ. ಬದುಕಿದ್ದಾಗ ಹೇಗೆ ನಡೆಸಿದ್ರು ಅಂತ ಅಂಬೇಡ್ಕರ್ ಲೆಗಸಿ ನೆನಪೇ ಇಟ್ಟು ಮಾಡಲಿಲ್ಲ. ಅಂಬೇಡ್ಕರ್ ಲೆಗಸಿಯ ನೆನಪು ಮಾಡಿದ್ರೆ ಅದು ನರೇಂದ್ರ ಮೋದಿ ಅವ್ರು ಹುಟ್ಟಿದ ಜಾಗ ಮಧ್ಯಪ್ರದೇಶದ ಮಹುವ, ಅವರ ಕರ್ಮಭೂಮಿ ನಾಗ್ಪುರ, ಅವರ ಅಂತ್ಯ ಸಂಸ್ಕಾರ ಆದಂಥ ಮುಂಬೈ, ಅವರು ಸಂವಿಧಾನ ಬರೆಯೋಕ್ಕಿದ್ದಂಥ ವಾಸ ಮಾಡ್ತಿದ್ದಂಥ ಸ್ಥಳ ದೆಹಲಿಯ ಮನೆ, ಅವರು ಲಾ ಓದಬೇಕಾದ್ರೆ
ಇಂಗ್ಲೆಂಡ್ ಅಲ್ಲಿ ನಾನು ಇತ್ತೀಚೆಗೆ ಹೋಗಿ ಬಂದೆ ಅಲ್ಲಿ, ಒಂದು ದೊಡ್ಡ ಲೈಬ್ರರಿ ಮಾಡಿದ್ದಾರೆ, ಒಂದು ಹಾಸ್ಟೆಲ್ ಮಾಡಿದ್ದಾರೆ. ಆ ಮನೆ ಅವರ ಲೆಗಸಿಯನ್ನ ಎತ್ತರಿಸ್ತಕ್ಕಂಥ ಕೆಲಸ ಮಾಡ್ತು. ಅವ್ರ ವ್ಯಕ್ತಿತ್ವದ ಮೂಲಕನೇ ಎತ್ತರಕೊಂಡಿದ್ದಾರೆ. ಇನ್ನು ಅವ್ರಿಗೆ ಭಾರತ ರತ್ನ ಕೊಟ್ಟಿದ್ದು ಯಾವಾಗ ಏನು ಗೊತ್ತಿದೆ, ಈ ಹೇಳಿದ್ದಾರೆ ಅವ್ರಿಗೆ ಅವರೇ ಭಾರತ ರತ್ನ ಕೊಟ್ಕೊಂಡ್ರು ಕೆಲವು ಮಹಾಮಹಿಮರು. ಆದರೆ ಇಂಥ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಡೋದಕ್ಕೆ 1990 ಕಾಯ್ಬೇಕಾಯ್ತು. ವಿ ಪಿ ಸಿಂಗ್ ಸರ್ಕಾರ ಬರಬೇಕಾಯ್ತು, ಅಟಲ್ ಬಿಹಾರಿ ವಾಜಪೇಯಿ ಪ್ರಸ್ತಾಪ ಮಾಡಬೇಕಾಯ್ತು 90. ಅವರಿಗೆ ಸಾವಿಗೆ ರಾಜ್ಘಾಟ್ನಲ್ಲಿ 6-3 ಜಾಗ ಕೊಡಲಿಲ್ಲ. ಯಾಕೆಂದ್ರೆ ರಾಜ್ಘಾಟು ಕೆಲವು ಜನರ ಸ್ವತ್ತು ಅಂತ ಭಾವಿಸ್ಬಿಟ್ಟಿದ್ರು, ಜಾಗ ಕೊಡಲಿಲ್ಲ. ಅವೆಲ್ಲವೂ ಚರ್ಚೆ ಆಗಿದೆ ಅಧ್ಯಕ್ಷೆ. ನಾನೀಗ ಆ ವಿಷಯನೇ ಮಾತಾಡಕ್ಕೆ ನಾನು ಹೋಗೋದಿಲ್ಲ ಅಧ್ಯಕ್ಷೆ. ಇನ್ನು ಕನ್ಕ್ಲೂಡ್ ಮಾಡ್ಬೇಕು ಅಂಬೇಡ್ಕರ್, ನಾನು ಹೇಳ್ತೀನಿ. ಇನ್ನು ಜಾತ್ಯಾತೀತ ಸಮಾಜವಾದಿ ಅಧ್ಯಕ್ಷರೇ, ಸಮಾಜವಾದಿ ಮತ್ತು ಜಾತ್ಯಾತೀತ ಅನ್ನೋ ಪದವನ್ನ 42ನೇ ತಿದ್ದುಪಡಿನಲ್ಲಿ 1976 ಮಾಡಿದ್ದು ಅಧ್ಯಕ್ಷರೇ. ಅದಕ್ಕೆ ಮುಂಚೆ ಇರಲಿಲ್ಲ. ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನದಲ್ಲಿ ಜಾತ್ಯಾತೀತವೂ ಇರಲಿಲ್ಲ, ಸಮಾಜವಾದವೂ ಇರಲಿಲ್ಲ. ಮತ್ತು ಜಾತ್ಯಾತೀತ ಅನ್ನೋ ಪರಿಕಲ್ಪನೆ ಸರ್ವಧರ್ಮ ಸಮಭಾವ, ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅಲ್ಲ. ಓಲೈಕೆ ರಾಜಕಾರಣ ಮಾಡೋದಕ್ಕಲ್ಲ ಜಾತ್ಯಾತೀತ ಪದ ಪ್ರಯೋಗ ಆಗಬೇಕಾಗಿರೋದು. ಅದು ಸಮದೃಷ್ಟಿಯಿಂದ ನೋಡಬೇಕು ಅಂತ ಜಾತ್ಯಾತೀತ ಪದ ಪ್ರಯೋಗ ಆಗಬೇಕಾಗಿತ್ತು, ಆದರೆ ಹಾಗಾಗಲಿಲ್ಲ. ಅದ್ರ ಬದಲಿಗೆ ಬೇರೆ ರೀತಿಯಲ್ಲೇ ಅದನ್ನು ಕಲ್ಪಿಸುವಂಥ ಕೆಲಸ ಮಾಡಿದ್ರು. ಇನ್ನು ಅಂಬೇಡ್ಕರ್ ಅವರು 36 ಹೇಳ್ತಾರೆ, ಹಿಂದುವಾಗಿ ಹುಟ್ಟಿದ್ದೇನೆ, ಹಿಂದುವಾಗಿ ಸಾಯುವುದಿಲ್ಲ. ಯಾಕೆ? ಇಲ್ಲಿಯ ಜಾತೀಯತೆ, ಇಲ್ಲಿಯ ಅಸ್ಪೃಶ್ಯತೆ, ತಾನು ಅಪ್ಕೊಳ್ಳೋಕೆ ಬಂದರೂ ಕೂಡ ದೂರ ಇಡ್ತಕ್ಕಂಥ ಕೆಲವು ವರ್ಗದವರ ಮನೋಭಾವ, ಅದಕ್ಕೆ ಪುರೋಹಿತ ಸಾಯಿ ಅಂತ ಕರಿತಿರೋ, ಮೇಲ್ವರ್ಗದ ಮನಸ್ಥಿತಿ ಅಂತ ಹೇಳ್ತಿರೋ, ಆ ಮನಸ್ಥಿತಿಯ ಕಾರಣದಿಂದಾಗಿ ಬೇಸತ್ತು ನೊಂದು ನಾನು ಹಿಂದುವಾಗಿ ಹುಟ್ಟಿದ್ದೀನಿ, ಹಿಂದುವಾಗಿ ಸಾಯಲ್ಲ ಅಂತ ಹೇಳ್ತಾರೆ. ಆಗ ಈ ಸಂದರ್ಭದ ಲಾಭ ಪಡಿಬಹುದು ಅಂಥೇಳಿ ಕ್ರಿಶ್ಚಿಯನ್ ಮಿಷನರಿಗಳು, ಮುಸಲ್ಮಾನ್ ಮೌಲ್ವಿಗಳು ಅವ್ರನ್ನ ಇಸ್ಲಾಂ ಧರ್ಮಕ್ಕೆ ಬನ್ನಿ ಅಂತ ಕೆಲವರು, ಕ್ರಿಶ್ಚಿಯಾನಿಟಿಗೆ ಬನ್ನಿ ಅಂತ ಕೆಲವರು ಎಲ್ಲ ರೀತಿಯ ಆಸೆ ಅಂಶಗಳನ್ನು ತೋರಿಸ್ತಾರೆ. ಆದರೆ ಆಸೆ ಅಂಶಗಳಿಗೆ ಬಲಿಯಾಗಲ್ಲ. ಅವ್ರು ಹೇಳ್ತಾರೆ, ನಾನು ನನ್ನ ಪ್ರತಿಭಟನೆಯ ಮಾರ್ಗವಾಗಿ ಹಿಂದೂ ತೊರಿತಾ ಇದ್ದೀನಿ, ನನ್ನ ಸಂಸ್ಕೃತಿನ ಬದಲಾಯಿಸೋದಿಲ್ಲ ಅಂತ ಹೇಳ್ತಾರೆ. ಸಂಸ್ಕೃತಿನ ಬದಲಾಯಿಸೋದಿಲ್ಲ ಅಂತ ಬೌದ್ಧ ಧರ್ಮ ಸ್ವೀಕಾರ ಮಾಡ್ತಾರೆ. ಬೌದ್ಧ ಧರ್ಮ ಸ್ವೀಕಾರ ಮಾಡಿದ್ರೆ ಅವನ ಸಂಸ್ಕೃತಿ ಬದಲಾಗಲ್ಲ, ಅವನ ಆಲೋಚನಾ ರೀತಿ ಬದಲಾಗಲ್ಲ. ಪ್ರತಿಭಟನೆಯ ಸ್ವರೂಪವಾಗಿ ಬೌದ್ಧ ಧರ್ಮನ ಸ್ವೀಕಾರ ಮಾಡ್ತಾರೆ ಅಧ್ಯಕ್ಷೆ. ಈಗ ಕೆಲವರಿಗೆ ಅಂತ ದೊಡ್ಡ ವ್ಯಕ್ತಿತ್ವ ಇರುವವರು ಆಸೆ ಆಕಾಂಕ್ಷೆಗಳು ಯಾರಾದ್ರೂ ಅವ್ರನ್ನ ಇದು ಮಾಡ್ಲಿಕ್ಕೆ ಆಗ್ತದ? ಬುದ್ಧಿಸಂ ಬಗ್ಗೆ ಮಾತಾಡ್ತಾರೆ. ಇವತ್ತು ಬೌದ್ಧ ಧರ್ಮ ಭಾರತೀಯ ನನ್ನ ಅಭಿಪ್ರಾಯ. ಈಗ ಅವ್ರು ಹೇಳಿದ್ದಿನ ಬರ್ಕೊಡ ಅವ್ರು ಬರ್ಕೊಟ್ಟಿದ್ದೆ ಅಂತ ಓದಕ್ಕಲ್ಲ ಹೇಳಿ, ನನ್ನ ಅಭಿಪ್ರಾಯ. ಸಂಘ ನನಗೆ ಹೇಳ್ಕೊಟ್ಟಿದೆ, ಸಂಘ ಶಾಖೆನಲ್ಲಿ ನನಗೆ ನನ್ನ ಮೇಲೆ ಪ್ರಭಾವ ಎರಡು ಹಾಡುಗಳ ಬಗ್ಗೆ ನಾನು ಇಲ್ಲಿ ಹೇಳಲೇಬೇಕು. ಒಂದು, ಸೇವೆ ಎಂಬ ಯಜ್ಞದಲ್ಲಿ ಸಮಿದೆಯಂತೆ ಉರಿಯುವ ದೀನದಲ್ಲಿ ಸೇವೆಗೆ ಪರಮ ಸಾಧನೆ ಬೇಕು, ಹಿರಿಯ ಸಾಧನೆ. ದಿಟ ದಿನ ಹಿರಿಯ ನಡೆಯ ಅಂತರ ರಚಿಸಬೇಕು, ನವ ಸಮಾಜ ಸರ್ವಾಂಗ ಸುಂದರ. ಈ ನಿಮ್ಗೂ ಎಲ್ಲರಿಗೂ ಮಾತನಾಡೋದಕ್ಕೆ ಬೇರೆ ಬೇರೆ ಸಂದರ್ಭದಲ್ಲಿ ಅವಕಾಶ ಇದೆ. ನೀವು ಏನ್ ಮಾತನಾಡ್ಬೇಕು ಅದನ್ನೆಲ್ಲ ಮಾತನಾಡ್ಬೇಕು. ಈಗ ಅವ್ರು ಮಾತನಾಡಿ ಅದನ್ನು ಪೂರ್ಣಗೊಳಿಸ್ತಾರೆ. ಅವರು ಅದನ್ನ ಅವ್ರು ಮಾತನಾಡ್ಬೇಕಾದನ್ನ ಪೂರ್ಣ ಮಾತನಾಡಿ ಮುಗಿಸ್ತಾರೆ. ದಯವಿಟ್ಟು ತಾವು ಕೂತ್ಕೊಳ್ಳಿ ಅವ್ರು ಮಾತಾಡಿ ಮುಗಿಸ್ತಾರೆ, ಆಮೇಲೆ ನೀವು ಮಾತಾಡಿ.
ಈಗ ನೀವು ಮಾತಾಡ್ಬೋದು, ಆಮೇಲೆ ನೀವು ಮಾತಾಡ್ಬೋದು. ಕೂತ್ಕೊಳ್ಳಿ ನೋಡಿ, ಇದನ್ನ ಅವರಿಗೂ ಹೇಳಿದ್ದೀನಿ ಮತ್ತೆ ನಿಮಗೂ ಹೇಳ್ತೇನೆ. ದಯವಿಟ್ಟು ನೀವು ಕೂತ್ಕೊಳ್ಳಿ. ನೀವುಗಳು ಮಾತಾಡುವಾಗ ಏನ್ ವಿಷಯ ಇದೆ ಅದನ್ನ ಪ್ರಸ್ತಾಪ ಮಾಡಿ, ನಿಮ್ಮ ಏನ್ ಅಭಿಪ್ರಾಯ ಪ್ರಸ್ತಾಪ ಮಾಡಿ. ತಾವು ಕನ್ಕ್ಲೂಡ್ ಮಾಡಿ, ತಾವು ಕನ್ಕ್ಲೂಡ್ ಮಾಡಿ. ಅಧ್ಯಕ್ಷರೇ ಅಲ್ಲ, ಏನ್ ಆಪರೇಷನ್ ಮಾಡಿದ್ರ ಆಪರೇಷನ್ ಕಮಲ? ನಾನು ಅಧ್ಯಕ್ಷರೇ ಸಿಟಿ ರವಿಯವರೇ, ಇನ್ನೊಂದು ಬ್ಯಾಡ್ ಕರ್ಬೇಡಿ, ಸುಮ್ನೆ ಇರಿ. ಅಂತದ್ದೆಲ್ಲ ಇನ್ನೊಂದು ಹಾಡು ನನ್ನ ಮನಸ್ಸಿನ ಮೇಲೆ ಪ್ರಭಾವ ಬೀರಿದ ಇನ್ನೊಂದು ಹಾಡು. ಹುಟ್ಟಿನಿಂದಲೇ ಜಾತಿ ಹಣೆಪಟ್ಟಿ ಹಚ್ಚುತ್ತ ಮುಟ್ಟದೆ ಅಟ್ಟುವುದು ಸರಿಯೇ? ಅಂತರಿಕ್ಷಕ್ಕೆ ಅಡಿ ಇಟ್ಟ ನರನೆಂದು ಅಂತರವ ತೋರುವುದು ಸರಿಯೇ? ತರವೇ ಪ್ರಾಣಿ ಪಕ್ಷಿಯೊಳಿತು ಐಕ್ಯ ಮತ್ಯದ ಭಾವ, ಸಣ್ಣಿರುವೆ ತೆರೆಸೀತ ಕಣ್ಣ, ಅಣು ಅಣುವ ಸೃಷ್ಟಿ ಮಾಡಿರಲು ಮಹಾದೇವ, ಮತ್ತೇಕೆ ಅಸ್ಪೃಶ್ಯ ವರ್ಣ? ಇದು ನನಗೆ ಆರ್ ಎಸ್ ಎಸ್ ಶಾಖೆಯಲ್ಲಿ ಕಲಿಸಿದ್ದು, ಶಾಖೆಯಲ್ಲಿ ಕಲಿಸಿದ್ದ ಹಾಡು ಇದು. ಶಾಖೆಯಲ್ಲಿ ಹೇಳ್ಕೊಟ್ಟ ಹಾಡು. ಜಾತೀಯತೆ ಅಸ್ಪೃಶ್ಯತೆ ಮೀರಿ ಎಲ್ಲರೂ ಒಂದಾಗಿ ಬದುಕಬೇಕು ಅನ್ನೋದನ್ನ ಸಮಾಜ ಹೇಳ್ಕೊಡ್ತು. ಜಾತ್ಯಾತೀತ ಪದ ಸೇರಿಸಿದಂಥವರ ಆಡಳಿತದ ಅವಧಿಯಲ್ಲೇ, ಜಾತ್ಯಾತೀತ ಪದವನ್ನು ಸೇರಿಸಿದಂಥವರ ಆಡಳಿತದ ಅವಧಿಯಲ್ಲೇನೆ ಕಂಬಾಲಪಲ್ಲಿ ದುರಂತ ನಡೆದಿದ್ದು, ಬದಲು ಮಾಡು ದುರಂತ ನಡೆದಿದ್ದು, ಕದ್ರೇನಹಳ್ಳಿ ದುರಂತ ನಡೆದಿದ್ದು. ಕೆಲವು ಪಕ್ಷಿಗಳಿಗೆ ಜಾತ್ಯಾತೀತ ಹೆಸರು ಮಾತ್ರ. ನೀವು ಜಾತಿ ಇಲ್ಲದೆ ಇದ್ರೆ ಆ ಪಕ್ಷದ ಅಸ್ತಿತ್ವಗಳೇ ಹೊರಟು ಹೋಗ್ಬಿಡ್ತವೆ, ಪಕ್ಷದ ಅಸ್ತಿತ್ವಗಳೇ ಹೊರಟೋಗ್ತವೆ. ಅಂದ್ರೆ ಎಲ್ಲಿದೆ ನಾವು? ಜಾತ್ಯಾತೀತತೆ ಅನ್ನೋದು ಭಾಷಣದ ಸರ್ಕ ಅಥವಾ ವಾಸ್ತವಿಕವಾಗಿ ನಾವು ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕಾಗಿರುವ ಸಂಗತಿಗಳ ಅಧ್ಯಕ್ಷರೇ? ನಾವು ಯೋಚನೆ ಮಾಡ್ಬೇಕಲ್ಲ ಅಧ್ಯಕ್ಷರೇ. ಪ್ರಜಾಪ್ರಭುತ್ವದ ಆಶಯ ಏನು ಅಧ್ಯಕ್ಷರೇ? ಪ್ರಜಾಪ್ರಭುತ್ವದ ಆಶಯ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಪ್ರಜಾಪ್ರಭುತ್ವದ ಆಶಯ. ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ನನ್ನ ಅಪ್ಪ, ನಾನು, ನನ್ನ ಮೊಮ್ಮಗ, ನನ್ನ ಮೊಮ್ಮಗಳು, ನನ್ನ ಮರಿಮಗ, ಇದಕ್ಕ ಪ್ರಜಾಪ್ರಭುತ್ವ? ವಂಶ ಪರಂಪರೆಯ ರಾಜಕಾರಣ ಬೆಳೆಸೋದಕ್ಕ ಪ್ರಜಾಪ್ರಭುತ್ವ? ಹಾಗಿದ್ದಾಗ ಅಂಬೇಡ್ಕರ್ ಅವರ ಫೋಟೋ ಹಾಕಿ ಅಂಬೇಡ್ಕರ್ ಅವರ ಹೆಸರನ್ನ ಹೇಳಿ ಆ ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ವಂಶ ಪಾರಂಪರ್ಯದ ರಾಜಕಾರಣ ಮಾಡಿದ್ರೆ ಅದು ಪ್ರಜಾಪ್ರಭುತ್ವಕ್ಕೆ ಪೂರಕವಾಗಿರೋ ಅಂಶನ? ಪ್ರಜಾಪ್ರಭುತ್ವ ಒಳಗೂ ಇರಬೇಕು, ಹೊರಗೂ ಇರಬೇಕು. ಹೊರಗೆ ಓಟ್ ಹಾಕಿಸ್ಕೊಳಕ್ ಮಾತ್ರ ಪ್ರಜಾಪ್ರಭುತ್ವ. ಇಲ್ಲಿ ಒಳಗಡೆ ಅಧಿಕಾರ ಎಲ್ಲ ನನ್ನ ಕೈಲೇ ಇರಬೇಕು, ನಮ್ಮ ಪಕ್ಷದಲ್ಲೇ ಇರಬೇಕು, ಡಿ ಎನ್ ಎ ಮೂಲಕ ನೇತೃತ್ವ ನಿರ್ಮಾಣ ಪ್ರಜಾಪ್ರಭುತ್ವದ ಆದ್ರೆ ಪ್ರಜಾಪ್ರಭುತ್ವದ ಆಶಯನಾ? ಪ್ರಜಾಪ್ರಭುತ್ವದ ಆಶಯ ಪ್ರಜಾಪ್ರಭುತ್ವದ ಆಶಯ ನೀವ್ ಅವ್ರು ಬಿಟ್ಬಿಡಿ, ಅವ್ರು ಮುಗಿಸ್ಬಿಡ್ತಾರೆ ಈಗ, ಅಲ್ಲ ಮುಗಿಸ್ಬಿಡ್ತಾರೆ ಈಗ. ಹೇಳಿ ಅಧ್ಯಕ್ಷರೇ, ನಾನು ಯಾವ ಪಕ್ಷ ಪಕ್ಷವನ್ನು ಉಲ್ಲೇಖ ಮಾಡಿ ಹೇಳ್ತಾ ಇಲ್ಲ ಅಧ್ಯಕ್ಷರೇ, ನಾನು ಯಾವ ಪಕ್ಷವನ್ನು ಉಲ್ಲೇಖ ಮಾಡಿ ಹೇಳ್ತಾ ಇಲ್ಲ. ಪ್ರಜಾಪ್ರಭುತ್ವದ ನೈಜ ಆಶಯ ಏನು ಚಿಂತಿಸ್ಬೇಕಲ್ಲ. ನೈಜ ಆಶಯ ನಾನು ನಮ್ಮಪ್ಪ, ನಮ್ಮ ಅಜ್ಜ, ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು, ಮರಿಮಕ್ಕಳು, ಇದು ಪ್ರಜಾಪ್ರಭುತ್ವ ನೈಜ ಆಶಯನಾ? ಇದು ಪ್ರಜಾಪ್ರಭುತ್ವಕ್ಕೆ ಮಾಡೋ ಅಪಮಾನ ಇದು. ಸಾಮಾನ್ಯ ಸಭಾಧ್ಯಕ್ಷರೇ, ಸಂವಿಧಾನಕ್ಕೆ ಗೌರವ ತರತಕ್ಕಂತ ಸಂಗತಿ ಅಲ್ಲ ಅಧ್ಯಕ್ಷರೇ. ಯಾವ ಪಕ್ಷದಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇರೋದಿಲ್ಲ, ನಾನು ಹೇಳಾಗಿಲ್ಲ. ಸಭಾಧ್ಯಕ್ಷ ಇವ್ರಿ ಹಾಕಿಗೆ ಆಡ್ತಾ ಇದಾರೆ ಈಗ. ನಾನು ಕುಂಬಳಕಾಯಿ ಕಳ್ಳ ಅಂತ ಅಂದಿಲ್ಲ. ಓಕೆ, ನಾನು ಕುಂಬಳಕಾಯಿ ಕಳ್ಳ ಅಂತ ಹೇಳಿಲ್ಲ. ದಲಿತರ ಮಾತ್ರ ಅಪ್ಪ ಮಕ್ಕಳು ಇದಾರಾ? ಹೇಳಿ ಹೇಳಿ ಅಧ್ಯಕ್ಷ. ಅವರು ಮುಗಿಸ್ತಾ ಇದ್ದಾರೆ ಈಗ. ಈಗ ಅಧ್ಯಕ್ಷರೇ, ಈಗ ಕೋಮುವಾದದ ಕೋಮುನ ಆಧಾರದಲ್ಲಿ ಯೋಜನೆಗಳನ್ನು ರೂಪಿಸೋದು ಜಾತ್ಯತೀತತೆ ಆಗುತ್ತ ಅಧ್ಯಕ್ಷರೇ? ಸಮಾನತೆಯ ಆಶಯವನ್ನ, ಸಂವಿಧಾನದ ಸಮಾನತೆಯ ಆಶಯವನ್ನ ಪ್ರತಿಬಿಂಬಿಸುತ್ತ ಅಧ್ಯಕ್ಷರೇ? ಕೋಮಿನ ಹೆಸರಿನಲ್ಲಿ, ಜಾತಿ ಹೆಸರಿನಲ್ಲಿ ಯೋಜನೆ ರೂಪಿಸೋದು ನಾವೀಗೇನ ಸಮಗ್ರ ಚರ್ಚೆ? ಯಾರ ಕಡೆಯಿಂದ ತಪ್ಪಾದ್ರೂ ಕೂಡ ಅದು ಸಂವಿಧಾನದ ಆಶಯಕ್ಕೆ ವಿರುದ್ಧನೇ, ಯಾರ ಕಡೆಯಿಂದ ತಪ್ಪಾದ್ರೂ. ಈಗ ಕೋಮು ಹೆಸರಿನಲ್ಲಿ, ಜಾತಿ ಹೆಸರಿನಲ್ಲಿ ಯೋಜನೆ ರೂಪಿಸೋದು, ತಾರತಮ್ಯ ಮಾಡೋದು ಯಾವ ಸಮಾನತೆಯ ಆಶಯಕ್ಕೆ ಪೂರಕ ಆಗಿದೆ ಅಧ್ಯಕ್ಷರೇ? ಯಾವ ಸಂವಿಧಾನದ ಆಶಯವನ್ನ ಎತ್ತಿ ಹಿಡಿಯುತ್ತೆ ಅಧ್ಯಕ್ಷರೇ?
85ರಲ್ಲಿ 1985ರಲ್ಲಿ ಶಾಬಾನು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ಕೊಡುತ್ತೆ. ಸಂವಿಧಾನಕ್ಕೆ ತಿದ್ದುಪಡಿ ಮಾಡಿ ಆ ಮುಸ್ಲಿಂ ಹೆಣ್ಣುಮಗಳಿಗೆ ಅನ್ಯಾಯ ಮಾಡೋ ಕೆಲಸ ಮಾಡ್ತಾರೆ ಅವತ್ತಿದ್ದ ಸರ್ಕಾರ. ಇದು ಯಾವ ರೀತಿಯ ಸಂವಿಧಾನದ ಆಶಯವನ್ನು ಎತ್ತಿಡಿಯುವ ಕೆಲಸ ಇದು? ಎಲ್ಲಿ ಅಂಬೇಡ್ಕರ್ ಅವರ ಆ ಒಂದು ದೂರದರ್ಶಿತ್ವದ ಸಂವಿಧಾನಕ್ಕೆ ಕೊಡೋ ಗೌರವ ಆಗುತ್ತೆ ಅಧ್ಯಕ್ಷರೇ? ಯೋಚನೆ ಮಾಡ್ಬೇಕಲ್ಲ ಅಧ್ಯಕ್ಷರೇ. ಸರಿ, ಇನ್ನ ಮುಗಿಸ್ಬೇಕು, ಈಗ ಸ್ವತಂತ್ರ ಭಾರತದಲ್ಲಿ ಕನ್ಕ್ಲೂಡ್ ಮಾಡ್ಬೇಕು. ಸಮಾನತೆ ನಮ್ಗೆ ಏನಂತ ಹೇಳಿದ್ರೆ ಈಗ ಚರ್ಚೆ ಬೇಡ, ಈಗ ಚರ್ಚೆ ಬೇಡ, ಈಗ ಮುಗಿಸ್ಬಿಡ್ತಾರೆ. ಈಗ ನಾರಾಯಣಸ್ವಾಮಿ, ನಾರಾಯಣಸ್ವಾಮಿ ನೀವು ದಯವಿಟ್ಟು ಕುತ್ಕೊಳ್ಳಿ. ಅವ್ರು ಮುಗಿಸ್ಬಿಡ್ತಾರೆ, ಪ್ರಿಯಾಂಕಾ ಅವ್ರು ಮುಗಿಸ್ಬಿಡ್ತಾರೆ. ಓಕೆ, ನೀವು ಮುಗಿಸ್ಬಿಡಿ. ದುಡ್ಡು ಈ ಬಗ್ಗೆನೂ ನಾನು ಮಾತಾಡಿದ್ದೇನೆ. ಅದರಲ್ಲಿ ಸುಪ್ರೀಂ ಕೋರ್ಟೆ ಕೆಲವು ಸಮುದಾಯಗಳಿಗೆ ರಿಸರ್ವೇಷನ್ ಕೊಡೋದನ್ನ ಸುಪ್ರೀಂ ಕೋರ್ಟೆ ಎತ್ತಿ ಹಿಡಿದಿದೆ. ಅದಕ್ಕೆ ಕಾರಣನೇ ಬೇರೆ ಹೇಳಿದೆ. ಕೋಮು ಆಧಾರದಲ್ಲಿ ವಿಂಗಡಣೆ ಮಾಡೋದನ್ನ ನಮ್ಮ ಸಂವಿಧಾನವೂ ಹೇಳಿಲ್ಲ, ನ್ಯಾಯಾಲಯವೂ ಹೇಳಿಲ್ಲ. ಕೋಮು ಆಧಾರದಲ್ಲಿ ವಿಂಗಡಣೆ ಮಾಡೋದನ್ನ ಸಂವಿಧಾನವೂ ಹೇಳಿಲ್ಲ, ನ್ಯಾಯಾಲಯವೂ ಹೇಳಿಲ್ಲ. ಕೆಲವು ತುಳಿತಕ್ಕೊಳಗಾಗಿರ್ತಕ್ಕಂಥ ಜನರಿಗೆ ನಾನು ವಿಷಯ ಕೊಡ್ತೀನಿ ನೋಡಿ. ಅವರು ಮಾತಾಡೋದು ಅವರಿಗಿರೋ ಅಗೌರವವನ್ನು, ಸಂವಿಧಾನದ ಬಗ್ಗೆ ಚರ್ಚೆಯ ಬಗ್ಗೆ ಅವರಿಗಿರೋ ಅಗೌರವವನ್ನು ತೋರಿಸುತ್ತೆ. ಅದು ಕೂತ್ಕೊಂಡು ಮಾತಾಡೋದು. ಸ್ವತಂತ್ರ ಭಾರತದ 20 ಲಕ್ಷ ಕೋಟಿಗೂ ಹೆಚ್ಚು ಭ್ರಷ್ಟಾಚಾರದ ಹಗರಣಗಳು ನಡೆದಿದೆ. ಹಗರಣದ ಪಟ್ಟಿ ಓದ್ಬೇಕು, ನಾನು ಓದ್ತೀನಿ. ಈಗ ಸಂವಿಧಾನ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದೆಯಾ? ಭ್ರಷ್ಟಾಚಾರ ಮಾಡೋದಕ್ಕೆ, ಸ್ವಜನ ಪಕ್ಷ ಮಾಡ್ತಾ ಮಾಡೋದಕ್ಕೆ ಸಂವಿಧಾನ ಅವಕಾಶ ಮಾಡಿಕೊಟ್ಟಿದೆಯಾ ಅಧ್ಯಕ್ಷರೇ? ಇನ್ನ ಈಗ ಯಾರು ನಿಮ್ಗೆ ಇನ್ನು ಇನ್ನೊಂದು ನನಗೊಂದು ಭಯ ಕಾಡ್ತಾ ಇದೆ ಅಧ್ಯಕ್ಷರೇ. ಆ ಭಯ ಏನು ಅಂತ ಹೇಳಿದ್ರೆ ನಮ್ಮ ಸಂವಿಧಾನ ಉಳಿಸ್ಕೊಳ್ಬೇಕಾದಂಥ ಭಯ ಕಾಡ್ತಾ ಇದೆ. ಕೆಲವರು ಪಟಾಕಿ ಶಬ್ದಕ್ಕೆ ಪ್ರತಿಕ್ರಿಯಿಸ್ತಿದ್ದಾರೆ. ನಮ್ಮ ಸಂವಿಧಾನಕ್ಕೆ ಟೈಮ್ ಬಾಂಬ್ ಫಿಕ್ಸ್ ಆಗಿದೆ, ಟೈಮ್ ಬಾಂಬ್ ಫಿಕ್ಸ್ ಆಗಿದೆ. ನಾನು ಹೇಳ್ತೀನಿ, ನಾನು ಹೇಳ್ತೀನಿ. ಕಾಶ್ಮೀರಿ ಪಂಡಿತರನ್ನ ಕಾಶ್ಮೀರದಿಂದ ಬದಲಾವಣೆ ಮಾಡ್ತೀವಂತೇಳಿ ಗೊತ್ತಿಲ್ಲ. ಭೀಮಾ ನಾಯಕ್ ಮತ್ತು ನಾರಾಯಣ ಸ್ವಾಮಿ, ನೀವು ಈಗ ಒಂದ್ ನಿಮಿಷ ಕುತ್ಕೊಳ್ಳಿ. ಅವ್ರು ಮುಗಿಸ್ಲಿ, ಅವರು ಅವ್ರಿ ನೀವು ಮಾತಾಡ್ತಿರ್ಲಿಲ್ಲ. ಆಮೇಲೆ ಈಗ ಕುತ್ಕೊಳ್ಳಿ ಈಗ ಅವ್ರನ್ನ ಬಿಟ್ಟು. ಈಗ ಅಧ್ಯಕ್ಷರೇ, ಕೆಲವು ಸತ್ಯ ಸಂಗತಿಯನ್ನ ಕೆಲವರು ಅರಕ್ಸ್ಕೊಳಕ್ ಆಗದೇ ಇರ್ಬೋದು. ನಾನು ಕಳಕಳಿಯಿಂದ ಮಾತಾಡ್ತಾ ಇದ್ದೀನಿ. ಯಾವ ಸಂವಿಧಾನ ಕಾಶ್ಮೀರಿ ಮೂಲ ನಿವಾಸಿಗಳನ್ನ ಅವರ ನೆಲದಿಂದ ಹೊರಹಾಕೋದನ್ನ ತಡಿಲಿಕ್ಕೆ ಸಾಧ್ಯ ಆಗ್ಲಿಲ್ವೋ, ಆ ಶಕ್ತಿಗಳು ವಿಜೃಂಭಿಸಿದ್ರೆ ನಮ್ಮ ಸಂವಿಧಾನ ಉಳಿಯುತ್ತಾ? ಇದು ನನ್ನ ಆತಂಕ ಕಾಡ್ತಿರೋದು. ಕಾಶ್ಮೀರಿ ಪಂಡಿತರನ್ನ ಹೊರ ಹಾಕಿದಂಥ ಶಕ್ತಿ ಮತ್ತು ಮನಸ್ಥಿತಿ, ಯಾವ ಮನಸ್ಥಿತಿ, ಯಾವ ಮನಸ್ಥಿತಿ ಅದನ್ನು ಹೊರ ಹಾಕಿದ್ದವ್ರನ್ನ, ಯಾವ ಮನಸ್ಥಿತಿ, ಯಾವ ಮನಸ್ಥಿತಿ? ಕೇಂದ್ರ ಸರ್ಕಾರ ನಿಮ್ಮ ಹತ್ರ ಇದೆ, ಅವರಿಗೆ ಕಾಶ್ಮೀರ ಸರ್ಕಾರ ನಿಮ್ಮ ಹತ್ರ ಇದೆ. ಆ ಕಾಶ್ಮೀರಿ ಪಂಡಿತ ರಿಹಾಬಿಲಿಟ್ ಮಾಡ್ಲಿಕ್ಕೆ ಏನ್ ನಿಮ್ ಕಷ್ಟ? ಅಲ್ಲ, ಆಮೇಲೆ ವಿಷಯ ವಿಷಯ ಹಿನ್ನೆಲೆಯಲ್ಲೂ ಚರ್ಚೆ ಆಗೋದ್ ಬೇಡ. ದಯವಿಟ್ಟು ದಯವಿಟ್ಟು ವಿಷಯದ ಅನಗತ್ಯವಾದ ಚರ್ಚೆ ಆಗೋದ್ ಬೇಡ. ಈಗ ನೇರವಾಗಿ ಸಂವಿಧಾನದ ಆಶಯಗಳು, ಅದ್ರ ವಿಶೇಷತೆಗಳು, ಆ ಎಲ್ಲ ವಿಷಯಗಳು ನಾವೇನ್ ಚರ್ಚೆ ಮಾಡ್ಕೊಂಡಿದೀವಿ. ಅದಕ್ಕೆ ನಾಳೆ ಈಗ ಸಂವಿಧಾನ ಉಳಿಬೇಕು ಅಂತ ನಮ್ಮೆಲ್ಲರದ ಆಶಯ ಇದೆ. ಉಳಿಬೇಕು ಅಂತಾದ್ರೆ
ಆ ಸಂವಿಧಾನಕ್ಕೆ ಗೌರವ ಕೊಡುವ ಮನಸ್ಥಿತಿ ಇರುವ ಜನ ಇದ್ರೆ ಮಾತ್ರ ಉಳಿಯುತ್ತೆ. ಇದೇ ಇದ್ರೆ ಹೇಗೆ ಉಳಿಯುತ್ತೆ ಈಗ ಕೇಳಿಸ್ಕೊಳ್ಳಿ. ಈಗ ನಿಮ್ಗೆ ಏನಂತ ಹೇಳಿದ್ರೆ ಆಮೇಲೆ ಈಗಂತರ ಸಂವಿಧಾನ ಉಳಿಯುತ್ತೆ ಅಂತೇಳಿ ಅವ್ರು ಏನ್ ಹೇಳ್ತಾರೆ ಪೂರ್ಣ ಕೇಳರು ಕೇಳಲ್ಲ. ಅವ್ರು ಏನ್ ಹೇಳ್ತಾರೆ ಮುಗಿಸ್ಬಿಡ್ಲಿ, ಬಿಡಿ ನೀವು ಕುತ್ಕೋಬಿಡಿ, ಅವ್ರು ಏನ್ ಹೇಳ್ತಾರೋ ಕೇಳ್ಬಿಡಿ. ಈಗ ನಾವು ಬೇರೆ ಬೇರೆಯವರೆಲ್ಲರ ಮಾತುಗಳನ್ನು ಇಲ್ಲಿ ಸಮಾಧಾನದಲ್ಲಿ ಕುಳಿತು ಕೇಳಿದ್ದೇವೆ. ಅಲ್ಲ ಅವರು ಅವರು ಅವ್ರ ಮಾತುಗಳನ್ನು ಹೇಳ್ತಿದ್ದಾರೆ, ನಾವೆಲ್ಲರೂ ಇಲ್ಲಿ ನೋಡಿ. ನಾನೇನ್ ಹೇಳ್ತೀನೋ ಮನೆ ಬತ್ತಿದ್ದೆ ಇದ್ರೆ ನಾಳೆ ಕಾಶ್ಮೀರಲ್ಲಿ ಈಗೇನಾಗ್ತದೆ ಇರುತ್ತೆ, ತಾನು ಕಳ್ಳ ಪರೋರ್ ನಂಬ ಅನ್ನೋ ಮನಸ್ಥಿತಿ ಇರುತ್ತೆ ಕೆಲವರಿಗೆ. ತಾನು ಕಳ್ಳ ಪರೋರ್ ನಂಬ ಅನ್ನೋ ಮನಸ್ಥಿತಿ ಇರುತ್ತೆ ಆ ಜನ. ತಾನು ಕಳ್ಳ ಪರೋರ್ ನಂಬ ಅನ್ನೋ ಮನಸ್ಥಿತಿಯ ಜನ ಎಲ್ಲದೂ ತನಗೇ ಅಪ್ಲೈ ಆಗುತ್ತೆ ಅಂತ ಅನ್ಕೊಳ್ತಾರೆ. ನಾನು ಹಂಗೆ ಹೇಳ್ತಿಲ್ಲ, ನಾನು ಹೇಳ್ತಾ ಇರೋದು ಅಧ್ಯಕ್ಷರೇ, ಕಾಶ್ಮೀರಿ ಪಂಡಿತರನ್ನ ಈ ಸಂವಿಧಾನ ಯಾಕೆ ರಕ್ಷಣೆ ಮಾಡೋಕ್ಕಾಗಲಿಲ್ಲ, ಯಾಕೆ ಅಂದರೆ ಸಂವಿಧಾನವನ್ನು ಗೌರವಿಸುವ ಜನ ಅಲ್ಲಿ ಅಲ್ಪಸಂಖ್ಯಾತರಾದರೂ, ಸಂವಿಧಾನವನ್ನು ಧಿಕ್ಕರಿಸ್ತಕ್ಕಂಥ ಜನ ಬಹುಸಂಖ್ಯಾತರಾದರೂ, ಆ ಕಾರಣಕ್ಕೆ ಸಂವಿಧಾನ ಉಳಿಲಿಲ್ಲ. ನನ್ನ ಕಳಕಳಿ ಇದೇ ಪರಿಸ್ಥಿತಿ ದೇಶದ ಉದ್ದಗಲಕ್ಕೂ ಬರಬಾರ್ದಲ್ಲ ಅಧ್ಯಕ್ಷರೇ. ಆಗ ಅಂಥ ಪರಿಸ್ಥಿತಿ ಬಂದರೆ ಎಲ್ಲಿಯ ಗಾಂಧಿ, ಎಲ್ಲಿಯ ಅಂಬೇಡ್ಕರ್, ಎಲ್ಲಿಯ ನೆಹರು, ಎಲ್ಲಿಯ ವೀರ ಸಾವರ್ಕರ್ ಯಾರು ಈಗ ಅಧ್ಯಕ್ಷರೇ? ಈಗ ಖುಷಿ ಈಗ CAA ನಾನು ವಿವರ ಚರ್ಚೆಗೆ ಹೋಗಲ್ಲ. CAA ವಿಶ್ವದಲ್ಲಿ ತೊಡಗಿದಾರಲ್ಲ ನೀವು ನೋಡಿ, ರಾಜಕಾರಣ ತಪ್ಪಿಸ್ಲಿಲ್ಲ. ರಾಜಕಾರಣ ರಾಜಕಾರಣ ಭಾರತ ರಾಜಕಾರಣ ಅಧ್ಯಕ್ಷ. ಈಗ ಅವ್ರ ಅಭಿಪ್ರಾಯ ಈಗ ನಾವು ಹೇಳ್ತಾರೆ, ನಮಗ್ ಬಹಳ ಜನ ಹೇಳ್ತಾರೆ BJP ಅವರು, ಬಹಳ ಜನ ದೊಡ್ಡ ದೊಡ್ಡ ನಾಯಕರುಗಳು ಭಾಷಣ ಮಾಡಿದ್ದಾರೆ ಅಧ್ಯಕ್ಷರೇ, BJP ಅವರು ಮುಸ್ಲಿಂ ವಿರೋಧಿಗಳು. ನಾನು ಅಬ್ದುಲ್ ಕಲಾಂ ನೇತೃತ್ವವನ್ನು ಮನಸಾರೆ ಒಪ್ಕೊಂಡಿರೋನು, ನನಗೆ ನಾನು ಲಾಡೆನ್ ನೇತೃತ್ವ ಒಪ್ಕೊಂಡ್ರವನಲ್ಲ, ನಾನು ದೌದ್ ಇಬ್ರಾಹಿಂ ನೇತೃತ್ವ ಒಪ್ಕೊಂಡ್ರವನಲ್ಲ, ಸದ್ದಾಂ ನೇತೃತ್ವ ಒಪ್ಕೊಂಡ್ರವನಲ್ಲ, ಅಬ್ದುಲ್ ಕಲಾಂ ನನ್ನ ಗುರು, ಅಬ್ದುಲ್ ಕಲಾಂ ನನ್ನ ಗುರು. ಜನರಲ್ ಹಮೀದ್, ಅಬ್ದುಲ್ ಹಮೀದ್ 1971 ವಾರ್ನಲ್ಲಿ ಲೀಡ್ ಮಾಡಿದಂಥ ಜನರಲ್ ಅಬ್ದುಲ್ ಹಮೀದ್ ಅವ್ರನ್ನ ಸಂಘದ ಶಾಖೆಯಲ್ಲಿ ಅಶ್ಫಾಕುಲ್ಲಾ ಖಾನ್ ಕಥೆಯನ್ನು, ಅಬ್ದುಲ್ ಹಮೀದ್ ಕಥೆಯನ್ನು ಸಂಘದ ಶಾಖೆಯಲ್ಲಿ ನನಗೆ ಹೇಳ್ಕೊಟ್ರು. ಯಾರು ಈ ದೇಶಕ್ಕಾಗಿ ತಮ್ಮನ್ನು ಸಮರ್ಪಣಾ ಭಾವದಿಂದ, ಹಿಂದೂ ಇರಲಿ, ಮುಸ್ಲಿಂ ಇರಲಿ, ಕ್ರಿಸ್ತ ಇರಲಿ, ಅವ್ರು ಯಾರು ದುಡಿತಾರೋ, ಕ್ರಿಶ್ಚಿಯನ್ರಿರಲಿ, ಅವರೆಲ್ಲರೂ ನನಗೆ ನನ್ನ ಈ ದೇಶ ಕಂಡ ದುಷ್ಟಾರ್ರೆ. ಆದರೆ ಕೆಲವರು ಅವನು ಯಾರೋ ಎಂಥದೋ ಇಮಾಮು ಸಜ್ಜಿದ್ ಇಲಾಮು ಇಮಾಮು ಅಸ್ಸಾಂ ತುಂಡು ಮಾಡ್ಬೋದು. ಇನ್ನೊಬ್ಬ ಹೇಳ್ತಾನೆ ಭಾರತ್ ತೇರೆ ತಿಕ್ಕುಡೆ ಹುಂಗೆ ಹಿಂಸಾ ಅಲ್ಲ ಹಿಂಸಾ ಅಲ್ಲ, ಅವನ ಜೊತೆನಲ್ಲಿ ಈ ವೇದಿಕೆ ಹಂಚ್ಕೊಡ್ತಾರೆ, ಅವ್ರ ಸಂವಿಧಾನ ಉಳಿಸ್ತಾರ ಅಧ್ಯಕ್ಷರೇ. ಒಬ್ಬ ಹೇಳ್ತಾನೆ ಒಬ್ಬ ಸಮಯ ಸಮಯ ಮೂರ್ ನಿಮಿಷ ಹೇಳಿದ್ದಾರೆ ಪಶ್ಚಿಮ ಬಂಗಾಳ ತುಂಡು ಮಾಡಬಹುದು ಅನ್ನೋರ್ನ ಓಲೈಸಿ ಪ್ರಚೋದಿಸಿದ್ರೆ ಸಂವಿಧಾನ ದೇಶ ಕಡೆಯದಾಗಿ ಅಧ್ಯಕ್ಷರೇ, ಸಂಘರ್ಷ ಗಾಂಧಿ ಕಾಲದಲ್ಲೂ ಇತ್ತು,
ರಾಷ್ಟ್ರವಾದ ಗಾಂಧಿ ರಾಷ್ಟ್ರವಾದ ಮತ್ತು ಸ್ವಾರ್ಥ ನಡುವಿನ ಚರ್ಚೆ. ಈಗ ರಾಷ್ಟ್ರವಾದ ಮತವಾದ ಒಂದ್ ಕಡೆ ರಾಷ್ಟ್ರವಾದ, ಇನ್ನೊಂದ್ ಕಡೆ ಮತವಾದ. ಓಟ್ ಸಿಕ್ಕಿದ್ರೆ ಸಾಕು, ಅಧ್ಯಕ್ಷ ಜಾತಿ ಬಗ್ಗೆ ಯಾಕೆ ಪ್ರಸ್ತಾಪ ಮಾಡ್ತಾರೆ? ಬಹಳ ಬಹಳ ತಯಾರಾಗಿ ಬಂದಿದ್ದೆ. ಒಂದು ಮಾತು ಅಧ್ಯಕ್ಷ, ಅಂಬೇಡ್ಕರ್ ಅವರು ಅವ್ರ ಸ್ವಾರ್ಥದ ಜೀವನ ಇರಲಿಲ್ಲ ಅಧ್ಯಕ್ಷರೇ. ಓಕೆ, ಅವ್ರ ಸ್ವಾರ್ಥಿಯಾಗಿದ್ರೆ ಅವ್ರು ಕಲ್ತ ವಿದ್ಯೆಗೆ ಜಗತ್ತಿನಲ್ಲಿ ಎಲ್ಲಾದರೂ ಕೂಡ ದೊಡ್ಡ ಆಫೀಸರ್ ಆಗಿ ವೈಯಕ್ತಿಕವಾಗಿ ಆನಂದವಾದ ಜೀವನವನ್ನು ಮಾಡಬಹುದಾಗಿತ್ತು. ಆದರೆ ತನ್ನಂತೆ ತನ್ನ ಸಮುದಾಯದಲ್ಲಿ ಹುಟ್ಟಿರ್ತಕ್ಕಂಥ ಜನರಿಗೆ ನ್ಯಾಯ ಕೊಡಬೇಕು, ಅವ್ರು ತನ್ನಂತೆ ಆಗಬೇಕು ಅಂತ ಈ ದೇಶಕ್ಕೆ ಬಂದು ಆ ತಳ ಸಮುದಾಯದ ಜನರ ಪರವಾಗಿ ಹೋರಾಟ ಕಟ್ಟಿದ್ರು. ಅಧ್ಯಕ್ಷೇ, ಲಾಲಾ ಲಜಪತ್ ರಾಯ್ ಹುಟ್ಟಿದ್ದು ಇವತ್ತಿನ ಪಾಕಿಸ್ತಾನದಲ್ಲಿರೋ ಪಂಜಾಬ್ನಲ್ಲಿ. ಅವರು ಸ್ವತಂತ್ರ ಹೋರಾಟ ಮಾಡಿದ್ರು, ದೇಶ ತುಂಡಾಗತ್ತೆ ಅಂತ ಹೇಳಿದ್ರೆ ಲಾಲಾ ಲಜಪತ್ ರಾಯ್ ಹೋರಾಟ ವ್ಯರ್ಥ ಆಯ್ತಲ್ಲ ಅಧ್ಯಕ್ಷೇ. ಬಿಪಿನ್ ಚಂದ್ರಪಾಲ್ ಹುಟ್ಟಿದ್ದು ಈಗಿನ ಬಾಂಗ್ಲಾದೇಶದಲ್ಲಿ, ಅವರು ದೇಶಕ್ಕೆ ಹೋರಾಟ ಮಾಡಿದ್ರು, ಅವ್ರ ಹೋರಾಟ ವ್ಯರ್ಥ ಆಯ್ತಲ್ಲ ಅಧ್ಯಕ್ಷೇ. ದೇಶ ತುಂಡು ಮಾಡಿ ಇನ್ನೊಂದು ಅಧ್ಯಕ್ಷೆ, ಒಂದೇ ಒಂದು ಮಾತಿ ನಾನು ಹೇಳಿ ನನ್ನ ಮಾತು ಮುಗಿಸ್ತೀನಿ ಅಧ್ಯಕ್ಷೆ. ಅಂಬೇಡ್ಕರ್ ಅವರ ವಿಚಾರಕ್ಕೆ ನ್ಯಾಯ ಸಿಗಬೇಕು ಅಂತಾದರೆ, ನ್ಯಾಯ ಸಿಗಬೇಕು ಅಂತಾದರೆ ಬಡ ದಲಿತರು, ಬಡ ದಲಿತರಿಗಾಗಿ ಬಲಿತ ದಲಿತರು ಅವಕಾಶವನ್ನು ಬಿಟ್ಟುಕೊಟ್ಟಾಗ ಮಾತ್ರ ಆ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಜನ ಬರ್ತಾರೆ. ಬಲಿತ ದಲಿತರು ಬಡ ದಲಿತರಿಗೆ ಜಾಗ ಬಿಟ್ಕೊಡ್ಬೇಕು, ನನಗೆ ಬಿಟ್ಕೊಡ್ಬೇಕು ಅಂತ ಕೇಳ್ತಾ ಇಲ್ಲ. ಅವಕಾಶವನ್ನು ಬಲಿತ ದಲಿತರು ಬಡ ದಲಿತರಿಗೆ ಬಿಟ್ಕೊಟ್ಟಾಗ ಮಾತ್ರ ಬಲಿತದ ಹೆಸರನ್ನ ಹೆಸರ ಬಲಿತರ ಬಲಿತ ದಲಿತರು ಬಡ ದಲಿತರನ್ನ ತೋರಿಸ್ಕೊಂಡು ಅವ್ರನ್ನ ಹೆದರಿಕೆ ಹುಟ್ಟಿಸಿ ಅದೇ ಗುಡಿಸ್ತಲ್ಲಿ ಇಟ್ಟು ಅದು ಅಂಬೇಡ್ಕರ್ ತತ್ವಕ್ಕೆ ಆಗೋದಿಲ್ಲ. ಇನ್ನೊಂದು ಅಪಾಯ ಕಾಡ್ತಾ ಇರೋದು ಅಧ್ಯಕ್ಷೆ, ನಾವು ಅಂಬೇಡ್ಕರ್ ಅವ್ರನ್ನ ವಾಸ್ತವವಾದಿಯಾಗಿ ನೋಡಬೇಕು, ಅವ್ರು ಹೇಳಿದಂಥ ವಿಚಾರದ ಆಧಾರದಲ್ಲಿ ನೋಡಬೇಕು. ಅವ್ರನ್ನ ಅವರಿಗೊಂದು ಗರ್ಭಗುಡಿ ಕಟ್ಟಿ ಆ ಗರ್ಭಗುಡಿ ಒಳಗೆ ದೇವರು ಮಾಡಿ ಕೂರಿಸಿ ಮತ್ತೆ ನಾವು ಶೋಷಣೆ ಮಾಡುವ ಪೂಜಾರ್ಹಗಳಾಗಬಾರ್ದು, ಮತ್ತೆ ಪೂಜಾರ್ಹಗಳಾಗಬಾರ್ದು, ಹಾಗೆ ಆಗಬಾರ್ದು ಅಂತಿದ್ರೆ ವಾಸ್ತವವಾದಿಯಾಗಿ ಅಂಬೇಡ್ಕರ್ ಅವರನ್ನ ವಾಸ್ತವವಾದಿಯಾಗಿ ಅವ್ರ ಏನು ಶಿಕ್ಷಣ ಸಂಘಟನೆ ಹೋರಾಟ ಅನ್ನುವಂತ ತತ್ವಗಳನ್ನು ಕೊಟ್ಟರು ಆ ತಳ ಆದಿ ನೋಡಿದಾಗ ಮತ್ತೆ ನಾನು ಮತ್ತೆ ಪುನರುಚ್ಚಾರ ಮಾಡ್ತೀನಿ, ಬಡ ದಲಿತರಿಗೆ ಬಲಿತ ದಲಿತರ ಅವಕಾಶ ಮಾಡಿಕೊಟ್ಟಾಗ ಮಾತ್ರ ಅಂಬೇಡ್ಕರ್ ಹೆಸರು ಹೇಳುವಂತ ಯೋಗ್ಯತೆ ಇರುತ್ತೆ, ಇಲ್ಲದೆ ಹೆಸರು ಹೇಳುವಂತ ಯೋಗ್ಯತೆ ಇರುತ್ತೆ. ನೀವು ಕೊಟ್ಟ ಅವಕಾಶ, ನೀವು ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಧನ್ಯವಾದ ನಿಸರ್ಗ ನಾರಾಯಣ ಸ್ವಾಮಿ. ಸನ್ಮಾನ್ಯ ಸಭಾಧ್ಯಕ್ಷ.